ಶಂಕರ್ ಹೆಗಡೆ ಇದ್ದಾರಾ? ಹಲೋ, ಶಂಕರ್ ಹೆಗಡೆ ಇದ್ದಾರಾ? ಇಲ್ಲ ಸರ್. ಮತ್ತೆ ಆಫೀಸ್ ನಂಬರ್. ಅರ್ಜೆಂಟ್ ಸಿಜೇರಿಯನ್ ಟೈಮ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ಬೇಕಾಗಿತ್ತು ಸರ್. ಒಂದೇ ಒಂದ್ ನಿಮಿಷ, ಇವಾಗ ಅರ್ಜೆಂಟ್ ಇದೆಯಾ ನಿಮ್ಗೆ? ಸರ್ ಒಂದ್ 5 ಮಿನಿಟ್ಸ್ ಕೊಡ್ತೀರಾ? ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. 5 ಮಿನಿಟ್ಸ್ ಕೊಡಿ, ಈ ನಂಬರ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ಕೇಳಿದೆ ಇವಾಗ ಅರ್ಜೆಂಟ್ ಇದ್ರೆ 5000 ಅಂತ ಹೇಳ್ತಾ ಇದಾರೆ. ಲಿಂಕ್ ಅಲ್ಲಿ ನೀವೇ ಸೆಲ್ಫ್ ತಗೊಳಂಗಿದ್ರೆ 2.5 ಆಗುತ್ತೆ ಅಂತ ಸರ್. ನಾನೇ ಸೆಲ್ಫ್ ಅಂದ್ರೆ? ವಾಟ್ಸ್ಆಪ್ ಇದೆಯಲ್ಲ ಸರ್ ನಿಮ್ ನಂಬರ್ಗಲ್ಲಿ? ಹಲೋ ಸರ್, ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ನೀವು? ವಾಟ್ಸ್ಆಪ್ ಅಲ್ಲಿ ಇದ್ದೀನಿ ಸರ್. ಹಾಸ್ಪಿಟಲ್ ಹಾಸ್ಪಿಟಲ್ ಆರ್ ಯು ಹಾಸ್ಪಿಟಲ್ ಲೈಕ್ ಲೇಬರ್ ವಾರ್ಡ್? ಇಲ್ಲ ಇಲ್ಲ, ಅವು ಪೇಷಂಟ್ ಅಲ್ಲಿದೆ. ಸರ್ ಇವಾಗ ನಾನು ನಿಮ್ಗೆ ಜಿಪೇ ನಂಬರ್ ಕೊಡ್ತೀನಿ ಸರ್ ಸರ್ದು. ಇವಾಗ ನಿಮ್ಗೆ ಅದಕ್ಕೆ ಪೇಮೆಂಟ್ ಆಗಿದ ತಕ್ಷಣ ನಿಮ್ಗೆಲ್ಲ ಡೀಟೇಲ್ಸ್ ಕಳಿಸ್ತಾರಂತೆ ಸರ್. ಹೌದಾ? ಹೌದು ಸರ್. ಅವ್ರು ಮಾತಾಡಲ್ವಾಗಾದ್ರೆ? ಇಲ್ಲ ಸರ್, ನಿಮ್ಗೆ ಎಲ್ಲ ಪೂರ್ಣ ಜಾತಕ ಮತ್ತೆ ನಿಮ್ದು ಬರ್ತ್ ಡೀಟೇಲ್ಸ್ ಮತ್ತೆ ಟೈಮಿಂಗ್ಸ್ ಎಲ್ಲ ಕಳಿಸ್ತಾರೆ. ನೀ ಅಸ್ಟ್ರಾಲಜಿ ಓದ್ಕೊಂಡಿದ್ಯಾ ತಾಯಿ? ಇಲ್ಲ 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 ಸರ್. ಅವ್ರ ಹತ್ರ ಕೆಲಸ ಮಾಡ್ತಿದ್ಯಾ? ಕನ್ಫರ್ಮ್ ಮಾಡ್ತಾ ಇದ್ದೀನಿ ಸರ್ ಇವಾಗ. ಅಲ್ಲಮ್ಮ, ಕನ್ಫರ್ಮ್ ಮಾಡ್ಬೇಡ, ಅವನಿಗೆ ಫೋನ್ ಎತ್ಕೊಳಕ್ ಹೇಳ್ತಾಯಿ. ಅವನಿಗೆ ಫೋನ್ ಎತ್ಕೊಳಕ್ ಹೇಳ್ತಾಯಿ. ಅಮ್ಮ, ನಿನ್ನ ಕೇಳ್ಕೊತಾ ಇದೀನಿ, ಅವನಿಗೆ ಫೋನ್ ಎತ್ಕೊಳಕ್ ಹೇಳಮ್ಮ. ಶಂಕರ್ ಹೆಗಡೆಗೆ ಅವನು ರಾಷ್ಟ್ರ ದ್ರೋಹ ಮಾಡ್ತಾ ಇದಾನೆ. ಯಾವ ಸೀಮೆ ಅಸ್ಟ್ರಾಲಜಿ ಕಲ್ತ್ಕೊಂಡಿದೆ ಅಂತಾಯಿ ಅವನು? ಅವನಿಗೆ ಕಾಮನ್ ಸೆನ್ಸ್ ಇದೆಯಾ? ಬ್ರಹ್ಮ ಹಂಗೆ ಗೊತ್ತಿಲ್ಲದೆ ಇರೋಂತಹ ವಿದ್ಯೆ ಅವನಿಗೆ ಗೊತ್ತಿದೆಯೇನಾ? ಅವನೇನ್ ಪ್ರಧಾನ ಮಂತ್ರಿ? ಪ್ರತಿಯೊಬ್ಬ ಪ್ರಧಾನ ಮಂತ್ರಿಗೂ ಜಾತಕ ಕೊಡ್ತಾನೇನೋ? ಜ್ಯೋತಿಷ್ಯ ಹುಟ್ಟುವ ಮಗುವಿನ ಹುಟ್ಟುವ ಸಮಯದ ಪ್ರಾಕೃತಿಕ ಕ್ರಿಯೆ ಅದು. ಅದನ್ನ ಅಪ್ರಾಕೃತಿಕ ಮಾಡಿ ಇವನು ಯಾವನು? ಬ್ರಹ್ಮದೇವನ ಇವನು? ಅವನು ಫೋನ್ ಎತ್ಕೊಳ್ಳದೆ 5000 ರೂಪಾಯಿ ಕೇಳ್ತಾನ ಅವನು. ಆಂಧ್ರ ಪ್ರದೇಶ ಅಲ್ಲಿ ಸಿಜೇರಿಯನ್ಗೆ ಮುಹೂರ್ತ ಕೊಡೋರ್ನ ಬ್ಯಾನ್ ಮಾಡಿ ಅರೆಸ್ಟ್ ಮಾಡ್ತಾ ಇದೆ. ನಮ್ ಕರ್ನಾಟಕದಲ್ಲಿ ಉಟ್ಕೊಂಡಿದಾನ ಇವಾಗ್ಲೇ. ತಾಯಿಯರು ಹೆಣ್ಣು ಮಗು ಆಗಿದ್ಯಾ ತಾಯಿ ನೀನು? ನಿನಗೂ ನಾಳೆ ಮಗು ಆಗ್ಬೇಕಾದ್ರೆ ದಯವಿಟ್ಟು ಸಿಜೇರಿಯನ್ ಮಾಡಿಸ್ಕೋಬೇಡ. ಜೀವನ ಪರ್ಯಂತ ನರಳಬೇಕಾಗತ್ತೆ ಹೆಣ್ಣು ಮಕ್ಕಳು. ಇಂಥ ಕಡೆ ಕೆಲಸ ಮಾಡ್ಬೇಡಮ್ಮ ನೀನು, ಒಳ್ಳೇದಲ್ಲ ತಾಯಿ. ಅವನ್ ಕದ್ದು ಕದ್ದು ನಿಮ್ಮಂತವ್ರನ್ನ ಮುಂದೆ ಬಿಟ್ಟು ಅವನು ತಪ್ಪಿಸ್ಕೊಂಡು ದುಡ್ಡು ಮಾಡ್ಕೋತಾ ಇದ್ದಾನೆ. ನನ್ ಮನಗ 5 ಜನ ಹೆಣ್ಣು ಮಕ್ಳಿದ್ದಾರೆ, ನೀನ್ ನನ್ನ ಮಗು ಇದ್ದಂಗೆ. ನಾನು ಒಬ್ಬ ಜ್ಯೋತಿಷಿ. ಜ್ಯೋತಿಷಿ ಅನ್ನೋದು ಪರಮ ವಿದ್ಯೆ ಅದು ಅಲ್ಲ. ಹುಟ್ಟುವ ಸಮಯಕ್ಕೆ ಜಾತಕ ಆಗತ್ತಾ? ಜಾತಕ ಬರೆದದ್ದು ಇವನು, ಬರೆದದ್ದು ಹುಟ್ಟುವ ಸಮಯ ಆಗತ್ತಾ? ಬಣ್ಣ ಕೂಡ ಬರೆಸ್ತಾನಂತೆ, ಹ್ಯಾಂಡ್ ರೈಟಿಂಗ್ ಬರೆಸ್ತಾನಂತೆ. ಇವನ್ ಹಿಡ್ಕೊಂಡು ಹೊಡಿಯಾರಿಲ್ಲ ಯಾರು? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಾವು ಜನಗಳ ದಾರಿ ತಪ್ಪಿಸ್ತಾ ಇದ್ದಾನ. ಮೊದ್ಲೇ ಡಾಕ್ಟರ್ಸ್ ಇಂದ ಸಿಜೇರಿಯನ್ ಆಗ್ತಾ ಇದ್ರೆ ಇವನೊಬ್ಬ ಸೇರ್ಕೊಂಡ ಜೊತೆಗೆ. ಅಮ್ಮಿ, ಮಾವಿನ ಮರದಲ್ಲಿ ಹಣ್ಣಾದ ಮೇಲೆ ಕಿತ್ರೆ ರುಚಿ ಇರತ್ತಾ ಹಣ್ಣು? ಮೊದ್ಲೇ ಕಿತ್ರೆ ಇವನು ಜಾತಕದ ಪ್ರಕಾರ ಕಿತ್ರೆ ಹಣ್ಣಾಗತ್ತಾ ತಾಯಿ? ಪೀಚನ್ನು ಕೇಳ್ಬೋದಮ್ಮ ನಾವು, ಹೇಳು ತಾಯಿ. ಅಮ್ಮಿ, ಇವನ ಹತ್ರ 2-3 ಸಾವಿರಕ್ಕೆ ಸಂಬಳ ಮಾಡಿ ಕೆಲಸ ಮಾಡಿ ನಿಜವಾಗ್ಲೂ ದೇಶದ್ರೋಹ ಇದು, ದೇವದ್ರೋಹ ಇದು. ಇಂಥವ್ರ ಹತ್ರ ಕೆಲಸ ಮಾಡ್ಬೇಡಮ್ಮ. ಅವನ್ ಬಚ್ಚಿಟ್ಕೊಂಡು ನಿಮ್ಮಂತವ್ರನ್ನ ಮುಂದೆ ಬಿಟ್ಟು ಸಂಪಾದನೆ ಮಾಡ್ತಾ ಇದಾನೆ. ದುಡ್ಡು ಹೋದ್ರೆ ಹೋಯ್ತು, ಆದ್ರೆ ತಾಯಿ ಹೊಟ್ಟೆ ಬಗೆದು ತೆಗಿತಾ ಇದಾರಮ್ಮ. ಮೊದಲೇ ನಾವು ಆಂಟಿ ಸಿಜೇರಿಯನ್ ಆಗಿ ಗರ್ಭರಕ್ಷಾ ಅಂತ ಕರ್ನಾಟಕದಾದ್ಯಂತ ಹೋರಾಟ ನಡೆಸ್ತಾ ಇದೀವಿ. ಅವನ್ ನೋಡು, ಅವನು 5000 ರೂಪಾಯಿ ಕೇಳಿದ್ರೆ ಕೂಡ ಲೈನ್ಗೆ ಬರೋದಿಲ್ವಂತೆ. ಇವನು ಕಳ್ಳ್ರಮ್ಮ, ಇವರೆಲ್ಲ ಕಳ್ಳ್ರ ಹತ್ರ ಕೆಲಸ ಮಾಡ್ಬಿಡ ತಾಯಿ. ಅಮ್ಮ ಒಳ್ಳೇದಲ್ಲ, ಅಮ್ಮ ಅಪ್ಪನಿಗೆ ಹೋಗಿ ತಿಳಿಸು, ಇದು ತಪ್ಪು ಮಾಡ್ತಾ ಇದಾರೆ ಇವರೆಲ್ಲ. ನೋಡಮ್ಮ, ನಿನ್ ಮನ್ಸ್ ನೋಯಿಸೋ ಉದ್ದೇಶ ಇಲ್ಲ, ಅದಕ್ಕೆ ಅವನ ಹತ್ರ ಮಾತಾಡ್ತೀನಿ ಅಂದೆ. ಆದ್ರೆ ಇದು ರಾಷ್ಟ್ರ ದ್ರೋಹ ಆಗ್ತಾ ಇದೆ. ಇನ್ನೋಸೆಂಟ್ ಜನ ಪ್ರತಿಯೊಬ್ಬರು ಹೇಳ್ತಾರೆ ನಮ್ಗೆ ಪ್ರಧಾನ ಮಂತ್ರಿ ಆಗೋ ಜಾತಕ ಬರ್ಕೊಡಿ ಅಂತ. ಆ ಜಾತಕದಲ್ಲಿ ಡಾಕ್ಟರ್ಗೆ ಹೋಗಿ ತಲೆ ತಿಂತಾರೆ. ಆಂಧ್ರ ಪ್ರದೇಶ ಅಲ್ಲಿ ಮ್ಯಾಟರ್ ಸೀರಿಯಸ್ ಆಗಿದೆ. ಸಿಎಂ ಆರ್ಡರ್ ಮಾಡಿದ್ದಾರೆ. ಜ್ಯೋತಿಷರೇ ಇವಾಗ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಯಾರು ಜಾತಕ ಕೊಡಬಾರ್ದು ಅಂತ. ನೀವು ಅರ್ಜೆಂಟ್ ಅಂತ ಹೇಳಿದಕ್ಕೆ ಅವರು ಕಾಲ್ ರಿಸೀವ್ ಮಾಡಲ್ಲ. ಈ ಟೈಮ್ ಅಲ್ಲಿ ಕಾಲ್ ರಿಸೀವ್ ಮಾಡಿ. ಅಯ್ಯೋ, ಯಾವ ದೊಡ್ಡ ಮನುಷ್ಯ ಅವನು? ಜಾತಕ ಓದ್ಕೊಂಡಿದ್ರೆ ನಾನು ಮುಂದೆ ಕುತ್ಕೊಳಕ್ ಹೇಳೋ? ಯಾವ ಜಾತಕ ಅವನಿಗೆ ಓದಿರ್ತಾ ತೊದಲ್ತಾ ಇದ್ದಾನ? ಅವನು ವಿಡಿಯೋಗಳು ಹಾಕ್ಬಿಟ್ಟು ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾನ.
ಹೇಳೋರ್ ಕೇಳೋರಿಲ್ಲ ಇವ್ರಿಗೆ. ಇವನ ಹೊಟ್ಟೆ ಇವನ ಹೊಟ್ಟೆನ ಬಗದ್ಕೊಳ್ಬೇಕು. ಪಾಪ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಮದುವೆ ಆದ ಹೊಸದ್ರಲ್ಲಿ ಫಸ್ಟ್ ಮೊದಲನೇ ಡಿಲಿವರಿ ಹೊಟ್ಟೆ ಬಗದು ತೆಗಿತಾ ಇದಾರೆ. ಇವನ ಹೊಟ್ಟೆನ ಬಗಿಬೇಕು. ಮೊದಲೇ ಅಪ್ರಾಕೃತಿಕ ಅಮೆರಿಕಾದಲ್ಲಿ 99.9% ಅಮ್ಮಿ 99.9% ನಾರ್ಮಲ್ ಡಿಲಿವರಿ ಮಾಡ್ತಾರೆ. ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಸಿಸೇರಿಯನ್ ಮಾಡ್ತಾರೆ. ಇಲ್ಲಿ 99.9% ಸಿಸೇರಿಯನ್ ಆಗ್ತಾ ಇದೆ. ವಿಧಿ ಇದು ಏನೋ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಅಪ್ಪಿ ತಪ್ಪಿ ಆಟೋ ರಿಕ್ಷಾದಲ್ಲೋ ಅಥವಾ ಕಾರಲ್ಲೋ ಡಿಲಿವರಿ ಆದ್ರೆ ಮಾತ್ರ ನಾರ್ಮಲ್ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವನೊಬ್ಬ ಹುಟ್ಕೊಂಡಿದ್ದಾನೆ, ದುಡ್ಡು ಕೊಟ್ರೆ ಒಳ್ಳೆ ಜಾತಕ ಕೊಡ್ತಾನಂತೆ. ಅಯೋಗ್ಯನ್ ತಂದು ಇವನು ಅಷ್ಟು ಯೋಗ್ಯ ಆಗಿದ್ರೆ ಇವನು ಮಕ್ಕಳನ್ನ ಪ್ರಧಾನಮಂತ್ರಿ ಮಾಡ್ಲಿ? ಅಸಹ್ಯದವರು 5,000 ಕೇಳಿದ್ರೆ 10,000 ಕೇಳ್ಕೊಳ್ಳಿ. ಅದು ಅವನು ಅವನು ಅವನ ಉದ್ದೇಶ ಅದೇನೋ ಅವನು ಮಾಡಿದ ಪಾಪ ಅವನು ಹೋಗ್ತಾನೆ. ಆದ್ರೆ ಹೊಟ್ಟೆ ಬಗ್ದಿರೋದಕ್ಕೆ ಯಾರು ಉತ್ತರ? ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಲೈನ್ಗೆ ಬಂದಿದ್ರೆ ಗೊತ್ತಾಗೋದು ಅವನಿಗೆ, ನನ್ನ ಹತ್ರ ಮಾತಾಡಿದ್ರೆ. ಪಾಪ ನಿಮ್ಮಂತ ಮುಗ್ಧವಾದ ಜನನ ಮುಂದೆ ಬಿಟ್ಟು ದುಡ್ಡು ಮಾಡ್ಕೋತಾ ಇದ್ದಾನೆ ಅವನು. ಅಷ್ಟೇ ಅಲ್ಲ, ಜನರ ಹೊಟ್ಟೆ ಬಗ್ಗಿಸ್ತಾ ಇದ್ದಾನೆ. ರೀಸೆಂಟ್ ಆಗಿ ಸಿಜೇರಿಯನ್ ಆಗಿ ಒಂದು ಹೆಣ್ಮಗು ಸತ್ತೋಯ್ತು, ಪೇಪರ್ ಅಲ್ಲಿ ಬಂದಿತ್ತು. ಯಾರು ಜವಾಬ್ದಾರರು? ಬಾಂಬೆಲಿ ಒಂದ್ಸಲ ಸಿಜರ್ ಮರ್ತು ಬಿಟ್ಟಿದ್ರು ಹೊಟ್ಟೆಲಿ. ಇವೆಲ್ಲ ಒಳ್ಳೇದಲ್ಲಮ್ಮ. ನಿಮ್ಮಂತವ್ರ ಕೆಲ್ಸ ಬೇಕು ಅಂತ ಬಂದ್ರೆ ಕೆಲ್ಸ ಕೊಡ್ತೀವಿ ಅಂತ ನೆಪದಲ್ಲಿ ನೀವ್ ಕಾಲ್ ಮಾಡಿದ್ರಿ. ನಾನು ನಿಮ್ ರಿಕ್ವೆಸ್ಟ್ ಯಾಕೆ ಕೇಳ್ತಾರೆ ಅಂತಾನೆ, ಅವ್ರ ಏನ್ ಕೇಳ್ತಾರೋ ಅದ್ ಪ್ರಕಾರನೇ ನಾವು ಮಾಡಕ್ಕಾಗುತ್ತೆ. ತಪ್ಪಮ್ಮ, ಅದು ತಪ್ಪು. ಹಾಗಂತ ರಾಷ್ಟ್ರದ್ರೋಹ ಆಗೋಗತ್ತದು. ಇಂಥವ್ರ ಹತ್ರ ಕೆಲ್ಸ ಮಾಡಬಾರ್ದು, ಇದು ರಾಷ್ಟ್ರದ್ರೋಹ ಆಗುತ್ತೆ. ಕೆಲ್ಸ ಕೊಟ್ಟಿದ್ದಾರೆ ಅಂತ ಏನ್ ಬೇಕಾದ್ರೂ ಮಾಡೋಂಗಿಲ್ಲ ನಾವು. ನಿಮ್ಮನೇಲೂ ಹೆಣ್ಮಕ್ಳಿದಾರೆ, ಅವ್ರಿಗೆಲ್ಲ ಡಿಲಿವರಿ ಆಗುತ್ತೆ ನಾಳೆ. ಇಂಥವ್ರೆ ಮೋಸ ಮಾಡೋದು. ಜ್ಯೋತಿಷ್ಯದ ಹೆಸರಲ್ಲಿ ಜ್ಯೋತಿಷ್ಯನ ಅಪಹಾಸ್ಯಕ್ಕೀಡು ಮಾಡ್ತಾ ಇದಾರೆ ಇವರು. ಬೇಡ ತಾಯಿ, ಬೇಡಮ್ಮ. ಅವನ ಯೋಗ್ಯತೆ ಇದ್ರೆ ಮಾತಾಡಕ್ ಕೇಳು, ನನ್ನ ನಂಬರ್ ಕೊಟ್ಟಿದ್ದೀನಿ. ಅಯೋಗ್ಯ ಅಂತ ಒಂದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅರೆಸ್ಟ್ ಆಗೋ ಕೇಳು ಅವನ್ ಮಾಡ್ತಾ ಇರೋ ಅಪ್ರಾಕೃತಿಕ ಕ್ರಿಯೆಗಳಿಗೆ. ಮೊದ್ಲೇ ಡಾಕ್ಟರ್ಸ್ ಇಂದ ಬಚಾವ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಈ ಇವರು ಉಟ್ಕೊಂಡಿದಾರ, ಹುಡುಗಾಟ ಆಡ್ತಾ ಇದಾರ ಜನಗಳ ಜೊತೆ. ಸಿಜೇರಿಯನ್ ಅಂತೆ, ಸಿಜೇರಿಯನ್ ಬಗ್ಗೆ ಗೊತ್ತಾ ಇವನ್ಗೆ? ತಮಾಷೆಗಳಾಗೋಗಿದೆ. ನೀನೊಂದು ಹೆಣ್ಮಗು ಅಲ್ಲ ತಾಯಿ. ನಾಳೆ ನಿನಗೆ ಮಗು ಆಗ್ಬೇಕಾದ್ರೆ ಇವನ್ ಹಿಂಗೆ ಜಾತಕ ಇದು ಮಗು ಹಣ್ಣಾಗದೇನೆ ಆಚೆ ತೆಗೆಯೋ ವ್ಯವಸ್ಥೆ ಇದು ಪೂರ್ಣ. ತಾಯಿನ ಮಗು ತಾಯಿನ ಬಿಟ್ಟು ಬರಲ್ಲ ಅಂತ ಇರುತ್ತೆ ಗೊತ್ತಾ ಹೊಟ್ಟೆಲಿ. 9ನೇ ತಿಂಗಳಾಗೋವರೆಗೂ 9 ತಿಂಗಳು 9 ದಿವಸ ಆದ್ಮೇಲೆ ಕೆಲವು ಮಕ್ಕಳು ಆಚೆನೆ ಬರಕ್ ಇಷ್ಟಪಡಲ್ಲ. 10 ತಿಂಗಳಾದ್ಮೇಲೆ ಆಚೆ ಬರುತ್ತೆ ಕೆಲವು. ಬೇಡಮ್ಮ, ಇಂಥವ್ರ ಹತ್ರ ಕೆಲ್ಸ ಮಾಡ್ಬಿಡಮ್ಮ ನೀನು. ಇಂಥವ್ರ ಹತ್ರ ಮಾತ್ರ ಕೆಲ್ಸ ಮಾಡ್ಬಿಡ. ಇವನ್ ನಂಬರ್ ಇವಾಗ ಸಿಕ್ಕಿದ್ಯಲ್ಲ, ಇವನಿಗೆ ನಮ್ಮ ಹುಡುಗರೆಲ್ಲ ದೇಶಭಕ್ತ ಹುಡುಗರಿದ್ದಾರೆ, ಫೋನ್ ಮಾಡಿ ಬುದ್ಧಿ ಹೇಳ್ತಾರೆ. ನೀವ್ ಎತ್ತಕ್ ಹೋಗ್ಬೇಡಿ ಫೋನು, ನೀನೇ ಎತ್ಕೋ ಹೋಗು ಅಂತ ಹೇಳು. ನಿಮ್ಮನ್ ತೋರಿಸ್ಕೊಂಡು ನಿಮ್ಮ ಮೆಹನತ್ ಮೇಲೆ ಬದುಕ್ತಾ ಇದ್ದಾನೆ ಇವನು. ಬಾ, ಗೂಗಲ್ ಪೇ ಮಾಡ್ಬೇಕಂತೆ. ಅರ್ಜೆಂಟ್ ಬೇಕಾದ್ರೆ ಅರ್ಜೆಂಟ್ ಲಿಂಕ್ ಕಳಿಸ್ತಾನಂತೆ. ಇವರಪ್ಪ ಬರೆದಿಟ್ಟಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರವನ್ನ, ಇವರಪ್ಪ ಬರೆದಿಟ್ಟಿದ್ದಾನೆ. ಯಾವ ದಶ, ಯಾವ ಭುಕ್ತಿ, ಯಾವ ಚಾರ್ಟ್ ಹೇಳಕ್ಕೆ ಬಾಯಿ ತೊದಲ್ತಾ ಇದೆ ಅವನಿಗೆ. ನನ್ಗೆ ಉತ್ತರ ಹೇಳಕ್ ಹೇಳೋ ಅವನು ಏನ್ ಕಲ್ತಿದ್ದಾನ ಜ್ಯೋತಿಷ್ಯನ. ಇವರಪ್ಪ ಇವನನ್ನ ಜ್ಯೋತಿಷಿ ಆಗ್ಬೇಕು ಅಂತ ಸಿಜೇರಿಯನ್ ಮಾಡಿಸಿದಾರ ಕೇಳು. ಸಿಜೇರಿಯನ್ ಅನ್ನೇ ದುರ್ಬಳಕೆ ಮಾಡ್ಕೋತಾ ಇದಾರೆ. ಎಂತ ಮತಿಹೀನರಿದ್ದಾರೆ ನಮ್ಮ ದೇಶದಲ್ಲಿ. ಇವನಿಗೇನೋ ಗ್ರಹಚಾರ ಇದೆ. ಮೊದ್ಲೇ ನಾವು ದೇಶನ ವೃಕ್ಷ ರಕ್ಷ, ಪಕ್ಷಿ ರಕ್ಷ, ಊರಗ ರಕ್ಷ, ಹಾವುಗಳನ್ನ ಕಾಪಾಡಬೇಕು. ಹಾವುಗಳಿಲ್ಲದೆ ಮಳೆಗಳಿಲ್ದಂಗಾಗಿದೆ. ಸೌತ್ ಕೆನರಾದಲ್ಲಿ ಹಾವುಗಳಿಗೆ ಗೌರವ ಕೊಡ್ತಾರೆ. ಅದನ್ನ ಬಿಟ್ಟು ಈ ಕಡೆ ಎಲ್ಲ ಬಯಲುಸೀಮೆಯಲ್ಲಿ ಬಯಲಾಗಿದ್ದೆ ಹಾವುಗಳನ್ನ ಕೊಂದಿದ್ದಕ್ಕೆ. ಉರಗ ರಕ್ಷಾ ಅಂತ ಹಾವು ರಕ್ಷಾ ಮಾಡ್ತಾ ಇದೀವಿ, ವೃಕ್ಷ ರಕ್ಷಾ ಮಾಡ್ತಾ ಇದೀವಿ, ಗರ್ಭ ರಕ್ಷಾ ಮಾಡ್ತಾ ಇದೀವಿ. ಈ ಡಾಕ್ಟರ್ಗಳ ಹಾವಳಿಯಿಂದ ಈ ಗರ್ಭಗಳನ್ನ ಕಾಪಾಡಿಕೊಂಡು ಹೆಣ್ಣು ಮಕ್ಕಳು ಒಳ್ಳೆ ಮಕ್ಕಳು ನಮ್ಮ ಭಾರತದ ಪ್ರತಿನಿಧಿಗಳಾಗಿ ಹುಟ್ಟಲಿ, ಪೂರ್ಣ ಗರ್ಭ ಆದ ನಂತರ ಹಣ್ಣಾದ ಮಕ್ಕಳು ಹುಟ್ಟಲಿ, ದೇಶ ಉದ್ಧಾರ ಆಗ್ಲಿ ಅಂತ ಒಂದ್ ಕಡೆ ಗರ್ಭ ರಕ್ಷಾ ಮಾಡ್ತಾ ಇದೀವಿ. ಇಷ್ಟೆಲ್ಲಾ ಮಾಡ್ತಾ ಇದ್ರೆ ಇವನ ತಲೆ ಹರಟೆ ಇವನ ಮಧ್ಯದಲ್ಲಿ ಚಿಗುರ್ಕೊಂಡಿದ್ದಾನೆ. 500 ರೂಪಾಯಿ ಕೊಟ್ರೆ ಸಾಕಂತೆ ಕುಂಡ್ಲಿ ಕೊಡ್ತಾನಂತೆ. 2,000 ರೂಪಾಯಿ 2,100 ರೂಪಾಯಿ ಕೊಟ್ರೆ ಸಿಜೇರಿಯನ್ ಟೈಮ್ ಕೊಡ್ತಾನಂತೆ. ಅರ್ಜೆಂಟ್ ಇದ್ರೆ 5,000 ಕಟ್ಬೇಕಂತೆ. ಇವರಪ್ಪ ಬರ್ದಿಟ್ಟಿದ್ದಾನೇನೋ ಅಗಸ್ತ್ಯ ಸ್ಮೃತಿ
ಅಗಸ್ತ್ಯ ಸಂಹಿತ ಭೃಗು ಸಂಹಿತ ಅಂತ ಇವರಪ್ಪ ಸಂಹಿತ ಇದೆಯಾ? ತಲೆ ಹರಟೆಗಳನ್ನ ತಂದು ಅಮ್ಮಿ ಉಪವಾಸ ಇದ್ರೂ ಪರವಾಗಿಲ್ಲ, ಇಂಥವ್ರ ಹತ್ರ ಕೆಲಸ ಮಾಡ್ಬಿಡಿ ಹೇಳ್ತಾ ಇನಿ. ಏನಿದೆ ಅವನಿಗೇನು ಟೊಳ್ಳು ಕೂಡ ಗೊತ್ತಿಲ್ಲ, ಸಾಫ್ಟ್ವೇರ್ ಅನ್ನು ತಗೊಂಡಿರ್ತಾನೆ 10,000 ರೂಪಾಯಿದು. ನೀನು ಹಂಗೆ ತಗೊಂಡು ಜನಗಳಿಗೆ ಫ್ರೀ ಆಗಿ ಕೊಡಮ್ಮಿ, ನೀನು 500 ರೂಪಾಯಿಗೆ ಕೊಡಮ್ಮಿ. ನಿಮ್ಮಂತವ್ರು ಇನ್ನೋಸೆಂಟ್ಸ್ ಬಿಟ್ರಿ ಇವ್ರಿಗಿಂತ, ನೀನೇ ಕೊಡಮ್ಮಿ. ಏನು ಏನು ಪಾಪ ಬರಲ್ಲ, ಇಂಥವ್ರು ದೇಶದ್ರೋಹಿಗಳು ಇವರು, ಹೇಳೋರ್ ಕೇಳೋರಿಲ್ಲ ಇವ್ರಿಗೆ. ಚಿಂತೆ ಮಾಡ್ಬಿಡ ತಾಯಿ, ನಿಮ್ ಜೊತೆ ನಾವಿದೀವಿ, ನೀವು ಇನ್ನೋಸೆಂಟ್ಸ್, ನೀವು ತಲೆ ಕೆಡಿಸ್ಕೋಬೇಡಿ. ಓಕೆ, ಇವನಿಗೆ ಹೇಳು, ಅವ್ರಿಗೆ ಫೋನ್ ಮಾಡೋ ಧೈರ್ಯ ಇದ್ರೆ, ದಮ್ ಇದ್ರೆ ಫೋನ್ ಮಾಡು. ನೀನ್ ಮಾಡ್ತಾ ಇರೋದೆಲ್ಲ ವ್ಯವಹಾರ ಆಚೆ ಬಂದಿದೆ ಅಂತ ಹೇಳಮ್ಮಿ. ಭಯನೇ ಬೀಳ್ಬೇಡ ತಾಯಿ. ಥ್ಯಾಂಕ್ ಯು ಸರ್.